ಪಂಚಮಸಾಲೆ ಮೀಸಲಾತಿ ಹೋರಾಟ ಬಹುತೇಕ ತಾರ್ಕಿಕ ಅಂತ ಕಾಣುವ ಎಲ್ಲ ಲಕ್ಷಣಗಳು ದಟ್ಟವಾಗಿ ಗೋಚರವಾಗತೊಡಗುವೆ ಯಾಕಂದ್ರೆ ನಿನ್ನೆ ಅಷ್ಟೇ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪಂಚಮಸಾಲೆಗಳಿಗೆ 2A ಮೀಸಲಾತಿ ನೀಡುವ ಸಂಬಂಧ ಮಧ್ಯಂತರ ವರದಿಯನ್ನು ಪಡೆದುಕೊಂಡಿದ್ದಾರೆ ಅಷ್ಟೇ ಅಲ್ಲ 2A ಮೀಸಲಾತಿಗೆ ಸೇರ್ಪಡೆ ಮಾಡುವುದಕ್ಕೆ ಎದುರಾಗಬಹುದಾದ ಕಾನೂನು ತೊಡಕುಗಳ ಕುರಿತು ಒಂದು ಗಂಭೀರ ಸಮಾಲೋಚನೆಯನ್ನು ಕಾನೂನು ತಜ್ಞರ ಜೊತೆಗೆ ಚರ್ಚೆ ನಡೆಸಿದ್ದಾರೆ ಅಷ್ಟೇ ಅಲ್ಲ ಒಂದಷ್ಟು ಸಮಯಾವಕಾಶವನ್ನು ಕೇಳಿರುವಂತ ಬಸವರಾಜ ಬೊಮ್ಮಾಯಿ ಅವರು ಬಹುತೇಕ 2023 ಚುನಾವಣೆಗೆ ಇನ್ನು 3 ತಿಂಗಳು ಮಾತ್ರ ಬಾಕಿ ಇದೆ ಇಂತವತ್ತಿನಲ್ಲಿ ಸಂಕ್ರಾಂತಿ ಹೊತ್ತಿಗೆ ಪಂಚಮಸಾಲೆಗಳಿಗೆ ಸಿಹಿ ಸುದ್ದಿ ನೀಡುವ ಒಂದು ಆತುರದಲ್ಲಿದ್ದಾರೆ ಎಲ್ಲ ಸವಾಲಿಗೆ ಒಂದು ಸಮರ್ಪಕ ಉತ್ತರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಬಹುತೇಕ ಯಶಸ್ವಿ ಆಗ್ತಾರೆ ಎಂಬ ಮಾತುಗಳು ಕೂಡ ಕೇಳಿ ಬಂದಿವೆ ಹಾಗೆ 2A ಮೀಸಲಾತಿ ಅಂದ್ರೆ ಪಂಚಮಸಾಲೆಗಳಿಗೆ 2A ಮೀಸಲಾತಿಯನ್ನು ನೀಡುವುದಕ್ಕೆ ಬಿಜೆಪಿಗೆ 3 ಕಾರಣಗಳಿವೆ ಅದು ಪ್ರಮುಖವಾಗಿ 3 ಕಾರಣಗಳು ಇದ್ದರಿಂದ ಬಿಜೆಪಿ ಸರ್ಕಾರ ಇಂತದೊಂದು ನಿರ್ಧಾರಕ್ಕೆ ಬಂದಿದೆ ಎನ್ನಲಾಗುತ್ತಿದೆ ಮೊದಲನೇ ಕಾರಣ ಏನಪ್ಪ ಅಂದ್ರೆ ಎಲೆಕ್ಷನ್ 2023 ವಿಧಾನಸಭೆ ಚುನಾವಣೆ ಹತ್ತಿರ ಆಗ್ತಿದೆ ಅದೇ ರೀತಿ 2A ಮೀಸಲಾತಿಗೆ ಒತ್ತಾಯಿಸಿ ಪಂಚಮಸಾಲಿ ಸಮುದಾಯ ಕಳೆದ 5-6 ವರ್ಷಗಳಿಂದ ಸರ್ಕಾರಗಳಿಗೆ ಒಂದು ಒತ್ತಾಯ ಹೋರಾಟ ಮಾಡುತ್ತಲೇ ಬಂದಿದೆ ಅದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹೋರಾಟದ ಕಾವು ತೀವ್ರಗೊಂಡಿದೆ ಇನ್ನೂ ಆಶ್ಚರ್ಯ ಏನಪ್ಪ ಅಂದ್ರೆ ಎಸ್ಸಿ ಎಸ್ಟಿ ಮೀಸಲು ಹೆಚ್ಚಿಸಿದ ಬಳಿಕ ಜೋರಾಗಿತ್ತು ಹೀಗಾಗಿ 2023 ವಿಧಾನಸಭೆ ಚುನಾವಣೆಯಲ್ಲಿ ಗೆಲ್ಲಬೇಕಂದ್ರೆ ಪಂಚಮಸಾಲಿಗಳ ಮತವರ್ಗ ಕೂಡ ಮಹತ್ವದಾಗಿದೆ ಹೀಗಾಗಿ ಆ ಸಮುದಾಯದ ಬಹುದಿನದ ಬೇಡಿಕೆಯಾದ 2A ಮೀಸಲಾತಿ ಸೇರ್ಪಡೆಗೆ ಬಿಜೆಪಿ ಸರ್ಕಾರ ಒಂದಷ್ಟು ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಹೀಗಾಗಿ ಮುಂದಿನ ವಿಧಾನಸಭೆ ಚುನಾವಣೆ ದೃಷ್ಟಿಯಿಂದ ಪಂಚಮಸಾಲಿಗಳ ಬೇಡಿಕೆಯನ್ನು ಈಡೇರಿಸುವುದಕ್ಕೆ ಮೊದಲ ಹೆಜ್ಜೆಯನ್ನು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಇಟ್ಟಿದ್ದಾರೆ ಅದೇ ರೀತಿ ಎರಡನೇ ಕಾರಣ ಏನಪ್ಪ ಅಂದ್ರೆ ಬಹುತೇಕ ಲಿಂಗಾಯಿತ ಸಮುದಾಯ ಒಗ್ಗಟ್ಟಾಗಿ ನಿಂತಾಗ ಬಿಜೆಪಿ ಅಧಿಕ ಸ್ಥಾನಗಳನ್ನು ಅದೇ ರೀತಿ ಅಧಿಕಾರವನ್ನು ಕೂಡ ಹಿಡಿದಿದೆ 2004 ಬಿಜೆಪಿ ಬೆನ್ನಿಗೆ ಲಿಂಗಾಯಿತ ಸಮುದಾಯ ಬೆನ್ನಿಗೆ ನಿಂತಿದೆ ಅದು ಲಿಂಗಾಯಿತರೆಲ್ಲ ಒಗ್ಗಟ್ಟಾಗಿ ನಿಂತಿದ್ದರಿಂದ ವರ್ಷದಿಂದ ವರ್ಷಕ್ಕೆ ತನ್ನ ಬಲವನ್ನು ಹೆಚ್ಚಿಸಿಕೊಳ್ಳುತ್ತಲೇ ಬಂದಿದೆ 2008 ಅಧಿಕಾರ ಹಿಡಿಯುವುದಕ್ಕೆ ಅದು ಯಶಸ್ವಿಯಾಗಿತ್ತು ಅದೇ ರೀತಿ 2018 ಕೂಡ ಲಿಂಗಾಯಿತ ಸಮುದಾಯ ಒಗ್ಗಟ್ಟಾಗಿ ಬಿಜೆಪಿ ಬೆನ್ನಿಗೆ ನಿಂತಿದ್ದರಿಂದ ಅವತ್ತು ಕೂಡ 100 ಹೆಚ್ಚು ಸ್ಥಾನಗಳನ್ನು ಪಡೆದುಕೊಂಡಿತ್ತು ಬಳಿಕ ಅಧಿಕಾರ ಹಿಡಿದಿದ್ದು ಕೂಡ ರಾಜ್ಯದ ಜನರಿಗೆ ಗೊತ್ತಾಗಿದೆ ಹೀಗಾಗಿ ಲಿಂಗಾಯಿತ ಸಮುದಾಯದ ಎಲ್ಲಾ ಪಂಗಡಗಳನ್ನು ಒಗ್ಗೂಡಿ ಕರೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಪಂಚಮಸಾಲಿಗಳ 2A ಮೀಸಲಾತಿಯನ್ನು ಈಡೇರಿಸುವುದಕ್ಕೆ ಮುಂದಾಗಿದ್ದಾರೆ ಅದೇ ರೀತಿ 2023 ಪುನಃ ಅಧಿಕಾರ ಹಿಡಿಬೇಕಂದ್ರೆ ಲಿಂಗಾಯಿತರ ಒಕ್ಕಟ್ಟು ಮತ್ತು ಒಗ್ಗೂಡುವಿಕೆ ಬಿಜೆಪಿಗೆ ಇಂದಿನ ಅಗತ್ಯವಾಗಿದೆ ಮೂರನೇ ಕಾರಣ ಏನಪ್ಪ ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಅಧಿಕಾರ ವಹಿಸಿಕೊಂಡ 2 ವರ್ಷದಿಂದ ಸತತ ಸವಾಲುಗಳೇ ಎದುರಾಗಿದೆ ಅದು ಪಠ್ಯಪುಸ್ತಕ ವಿವಾದ ಆಗಿರ್ಬೋದು ಇಜಾಬ್ ವಿವಾದ ಆಗಿರ್ಬೋದು ಮತ್ತೊಂದು ಕೆಲ ವಿತರಗಳು ವಿವಾದಗಳು ಕೂಡ ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದಷ್ಟು ನೆಗೆಟಿವ್ ಚಿತ್ರಣವನ್ನು ರಾಜ್ಯದ ಮುಂದಿಟ್ಟಿದೆ ಹೀಗಾಗಿ ಬಸವರಾಜ ಬೊಮ್ಮಾಯಿ ಅವರು ಎಲ್ಲೋ ಒಂದ್ ಕಡೆ ಸಾಫ್ಟ್ ಆಗಿದ್ದಾರೆ ಬಿಜೆಪಿಗೆ ವರ್ಚಸ್ಸಿಗೆ ಬಿಜೆಪಿ ಪಾರ್ಟಿಗೆ ತಕ್ಕದಾದ ವ್ಯಕ್ತಿತ್ವವಲ್ಲ ಎಂಬ ಮಾತುಗಳು ಕೂಡ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ವಿಶೇಷವಾಗಿ ಬಿಜೆಪಿ ಕಾರ್ಯಕರ್ತರು ಹಿಂದೂ ಸಂಘಟನೆಗಳಿಂದ ಕೂಡ ಇಂಥ ಮಾತು ಕೇಳಿ ಬಂದಿತ್ತು ಯಾಕಂದ್ರೆ ಅವರ ನಡೆ ಆಕ್ರಮಣಕಾರಿ ಆಗಿಲ್ಲ ಈ ಒಂದು ನಿಟ್ಟಿನಲ್ಲಿ ತಮ್ಮ ಮೇಲಿರ್ತಕ್ಕಂಥ ಒಂದಷ್ಟು ಆರೋಪಗಳನ್ನು ಕಳೆದುಕೊಳ್ಳುವಕ್ಕೆ ಈ ಮೀಸಲಾತಿ ನಡೆ ಕೂಡ ಬಹಳ ಪ್ರಮುಖವಾಗಿದೆ ಅದೇ ರೀತಿ ಹೈಕಮಾಂಡ್ ನಾಯಕರ ಮೆಚ್ಚುಗೆ ಗಳಿಸಬೇಕಂದ್ರೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಒಂದು ವೇಳೆ ಬಿಜೆಪಿ ಗೆಲುವು ಸಾಧಿಸಿದರೆ ಮತ್ತೊಮ್ಮೆ ಸಿಎಂ ಹುದ್ದೆ ಒಲಿದು ಬರುವ ಅವಕಾಶ ಕೂಡ ದಟ್ಟವಾಗಿದೆ ಅಷ್ಟೇ ಅಲ್ಲ ಬಿಎಸ್ ಯಡಿಯೂರಪ್ಪ ಬಿಟ್ಟರೆ ಬಿಜೆಪಿಯನ್ನು ಮುನ್ನಡೆಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಎಂಬ ಮಾತು ಪುನಃ ಬರಬಾರದು ಎಂಬ ನಿಟ್ಟಿನಲ್ಲಿ
ಬಸವರಾಜ ಬೊಮ್ಮಾಯಿ ಅವರು ಈ ಎಲ್ಲ ವಿಷಯಗಳನ್ನು ಸೂಕ್ಷ್ಮವಾಗಿ ಗ್ರಹಿಸಿ ಅದರಲ್ಲೂ ವಿಶೇಷವಾಗಿ ಮೀಸಲಾತಿ ಅಂತ ವಿಷಯಗಳನ್ನು ಸೂಕ್ಷ್ಮವಾಗಿ ನಿಭಾಯಿಸಿ ಆಯಾ ಸಮುದಾಯಗಳನ್ನು ಚೋಬಡಿಯುವ ಒಂದು ಕೆಲಸವನ್ನು ಮಾಡುತ್ತಿದ್ದಾರೆ. ಅದೇ ರೀತಿ ಲಿಂಗಾಯತ ಸಮುದಾಯದ ಪ್ರಬಲ ಪಂಗಡವಾಗಿರ್ತಕ್ಕಂಥ ಪಂಚಮಸಾಲಿಗಳ ಬಹುದಿನದ ಬೇಡಿಕೆಯನ್ನು ಈಡೇರಿಸುವ ಮೂಲಕ 2023 ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷಕ್ಕೆ ಲಿಂಗಾಯತ ಸಮುದಾಯದ ಒಗ್ಗೂಡಿನ ಮತಗಳನ್ನು ಸೆಳೆದುಕೊಳ್ಳುವಕ್ಕೆ ಅವರು ಮುಂದಾಗಿದ್ದಾರೆ ಎನ್ನಲಾಗ್ತಿದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ.